ದಿನನಿತ್ಯ ಅಡಿಗೆಯಲ್ಲಿ ಬಳಸುವ ಕರಿಬೇವಿನ ಬಗ್ಗೆ ಮಾಹಿತಿ. ಕರಿಬೇವಿನ ಗಿಡ ನೆಡುತ್ತಿದೆ, ಇದನ್ನು ಒಳಾಂಗಣ ಹೊರಾಂಗಣದಲ್ಲಿಯೂ ನೆಡಬಹುದು. ಬನ್ನಿ ಸ್ನೇಹಿತರೆ, ಗಿಡ ನೆಡೋಣ. ನಾನಿಲ್ಲಿ ಬಕೆಟ್ ನಲ್ಲಿ ಮೊದಲಿನ ಸಾಲು ಕರಿಬೇವುಗಳನ್ನು, ನಂತರ ತೆಂಗಿನ ನಾರು, ಮರಳು ಮತ್ತೆ ಮಣ್ಣನ್ನು ಹಾಕಬೇಕು. ಹೀಗೆ ಮಾಡೋದ್ರಿಂದ ಗಿಡಕ್ಕೆ ನೀರು ಎಷ್ಟು ಬೇಕೋ ಅಷ್ಟಿದ್ದು ಉಳಿದ ನೀರು ಹೊರಹೋಗುತ್ತೆ, ಗಿಡ ಕೊಳೆಯೋದಿಲ್ಲ. ಬನ್ನಿ ಸ್ನೇಹಿತರೆ, ದಯವಿಟ್ಟು ಹೇಳ್ತಾ ವಿನಂತಿ, ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಬೇಡಿ. ಅದರಿಂದ ನಮ್ಮ ಭೂತಾಯಿ ಬರಡಾಗ್ತಾಳೆ, ಮತ್ತೆ ನಮ್ಮ ಆರೋಗ್ಯನೂ ಕೆಡುತ್ತೆ. ಅದರಿಂದ ಹೆಚ್ಚಾಗಿ ಎರೆಹುಳು, ಸಗಣಿ, ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಯೂಸ್ ಮಾಡಿ ಭೂತಾಯಿ ಮತ್ತೆ ನಮ್ಮ ಆರೋಗ್ಯ ಕಾಪಾಡಿ. ಇದಕ್ಕೆ ಹೆಚ್ಚು ಉಷ್ಣಾಂಶ, ಸೂರ್ಯನ ಶಾಖ ಮತ್ತೆ ತೇವಾಂಶ ಬೇಕು. ಅಕ್ಕಿ ತೊಳೆದ ನೀರನ್ನು ಇದಕ್ಕೆ ಹಾಕಿದರೆ ವೇಗವಾಗಿ ಬೆಳೆಯುತ್ತದೆ. ಕರಿಬೇವನ್ನು ಔಷಧಾಲಯ ಅಂತ ಹೇಳ್ತಾರೆ. ಕರಿಬೇವನ್ನು ಊಟದಲ್ಲಿ ಪಕ್ಕಕ್ಕೆ ಇಡದೆ ಪ್ರತಿನಿತ್ಯ ಸೇವಿಸೋದ್ರಿಂದ ಒಳ್ಳೆ ಆರೋಗ್ಯ ಪಡಿಬಹುದು. ಭಾರತದಲ್ಲಿ ಅನೇಕ ಅಡುಗೆಗಳಲ್ಲಿ ಸ್ವಾದಿಷ್ಟ ಇದ್ದರೂ ಘಮ ಘಮ ಸುವಾಸನೆ ನೀಡಲು ಉಪಯೋಗಿಸುವ ಸೊಪ್ಪು ತರಕಾರಿಗಳಲ್ಲಿ ಈ ಕರಿಬೇವು ಬಹಳ ಶ್ರೇಷ್ಠ. ರುಚಿಯಲ್ಲಿ ಬೇವಿನಷ್ಟು ಕಹಿ ಇಲ್ಲದಿದ್ರೂ ಕಪ್ಪಗಿದ್ದು ಬೇವಿನಂತೆ ವಿಶೇಷ ಗುಣ ಇರೋದ್ರಿಂದ ಕರಿಬೇವು ಎನ್ನುತ್ತಾರೆ. ಕರಿಬೇವಿಗೆ ಸಂಸ್ಕೃತದಲ್ಲಿ ಕಾಲಶಾಖ, ಹಿಂದಿಯಲ್ಲಿ ಕಡಿಪಟ್ಟ, ಕನ್ನಡದಲ್ಲಿ ಕರಿಬೇವು, ಕರಿಬೇ ಸೊಪ್ಪು, ಹಾಗೆ ಇಂಗ್ಲಿಷ್ನಲ್ಲಿ ಕರಿ ಲೀವ್ಸ್ ಎನ್ನುತ್ತಾರೆ. ಈ ಗಿಡ ರೊಟೇಶ್ ಕುಟುಂಬಕ್ಕೆ ಸೇರಿದ್ದು. ಪೋಷಕಾಂಶ ಮತ್ತೆ ಔಷಧ ಗುಣ ಹೊಂದಿರುವ ಇದು ನಮ್ಮ ದೇಹಕ್ಕೆ ಬೇಕಾಗಿರುವ 100% ಪೋಷಕಾಂಶಗಳು ಕರಿಬೇವಿನಲ್ಲಿ ಇವೆ. ಇದರಲ್ಲಿ ವಿಟಮಿನ್ ಎ, ಬಿ, ಸಿ, ಇ, ಕಬ್ಬಿಣ, ಕ್ಯಾಲ್ಸಿಯಂ, ಫಾಸ್ಫರೇಟ್, ಪೋಲಿಕ್ ಆಸಿಡ್, ಫೈಬರ್ ಅಂಶ, ಆಂಟಿಆಕ್ಸಿಡೆಂಟ್, ಹೀಗೆ ಹಲವು ಜೀವಸತ್ವಗಳನ್ನು ಹೊಂದಿವೆ. ಕರಿಬೇವಿನ ಗಿಡ ನಮ್ಮ ಮನೆಯ ಅಂಗಳದಲ್ಲಿ ಇದ್ದರೆ ತುಂಬಾ ಒಳ್ಳೆಯದು, ಯಾಕಂದ್ರೆ ಇದರಿಂದ ಸಿಗೋ ಗಾಳಿ ತುಂಬಾ ಆರೋಗ್ಯಕರವಾಗಿರುತ್ತೆ. ಎಲ್ಲಾದರೂ ವಾತಾವರಣದಲ್ಲಿ ಕಲುಷಿತ ಹೆಚ್ಚಾಗಿರುತ್ತೋ ಅಂಥ ಪ್ರದೇಶದಲ್ಲಿ ಈ ಕರಿಬೇವಿನ ಗಿಡ ಬೆಳೆಸೋದ್ರಿಂದ ವಿಷಕಾರಿ ಅಂಶ ಹೊಂದಿರುವ ಗಾಳಿ ಈ ಗಿಡದಿಂದ ಶುದ್ಧಿಯಾಗಿ ಶುದ್ಧವಾದ ಆಮ್ಲಜನಕ ನಮಗೆ ದೊರೆಯುತ್ತೆ. ಇನ್ನು ಇದರ ಔಷಧೀಯ ಗುಣ ಹೇಳ್ತಾ ಹೋದ್ರೆ ಕ್ಯಾಲ್ಸಿಯಂ ಅಂಶದಿಂದ ಮಕ್ಕಳ ಬೆಳವಣಿಗೆಗೆ ಸಹಾಯಕರವಾಗಿದೆ. ಈಗಂತೂ ಈ ಕೊರೋನಾ ಸಂದರ್ಭದಲ್ಲಿ ರಾಮಬಾಣವಿದ್ದಂತೆ ಶುಂಠಿ, ಕರಿಮೆಣಸು, ಲವಂಗ, ತುಳಸಿ ಮತ್ತೆ ಕರಿಬೇವಿನ ಎಲೆ ಹಾಕಿ ಕಷಾಯ ಮಾಡಿ ಕುಡಿದ್ರೆ ಜ್ವರ, ನೆಗಡಿ, ಮೂಗು ಕಟ್ಟುವುದು, ಶ್ವಾಸಕೋಶದ ಸಮಸ್ಯೆ, ಕಫ, ಪಿತ್ತ, ವಾಂತಿ, ಭೇದಿ ಕಡಿಮೆ ಆಗುತ್ತೆ. ಇನ್ನು ಕೂದಲಿನ ಸಮಸ್ಯೆ ಇರುವವರಿಗೆ ಕೂದಲು ಉದುರೋದು, ಹೊಟ್ಟು, ಬಿಳಿ ಕೂದಲು ಕಪ್ಪಾಗಲು ಕೊಬ್ಬರಿ ಎಣ್ಣೆಯಲ್ಲಿ ಕರಿಬೇವಿನ ಎಲೆ ಹಾಕಿ ಕಾಯಿಸಿ ತಣ್ಣಗಾದ ಮೇಲೆ ಕೂದಲಿಗೆ ಹಚ್ಚೋದ್ರಿಂದ ಈ ಸಮಸ್ಯೆ ನಿವಾರಣೆ ಆಗುತ್ತೆ. ಜೊತೆಗೆ ಕೂದಲು ಕಪ್ಪಾಗಿ, ಉದ್ದವಾಗಿ, ಕಾಂತಿಯುತವಾಗಿ ಬೆಳೆಯುತ್ತೆ. ಮಧುಮೇಹ, ಶುಗರ್ ಕಾಯಿಲೆ ಇರುವವರಿಗೆ ಕರಿಬೇವಿನ ಸೇವನೆಯಿಂದ ರಕ್ತದಲ್ಲಿ ಶುಗರ್ ಲೆವೆಲ್ ಅನ್ನು ಕಡಿಮೆ ಮಾಡಿ ಇನ್ಸುಲಿನ್ ಅನ್ನು ಹೆಚ್ಚಿಸುತ್ತದೆ, ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಹೃದಯ ಕಾಯಿಲೆ ಇರುವವರಿಗೆ ಬ್ಲಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ. ಆಂಟಿಆಕ್ಸಿಡೆಂಟ್ ದೇಹವನ್ನು ಸ್ವಚ್ಛಗೊಳಿಸುತ್ತದೆ. ರಕ್ತನಾಳಗಳನ್ನು ಶುದ್ಧೀಕರಣ ಮಾಡೋದ್ರಿಂದ ಯಾವುದೇ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ತುಂಬಾ ಕಡಿಮೆ. ಕಿಡ್ನಿಯಲ್ಲಿ ಕಲ್ಲು ಇರುವವರಿಗೆ ಬೇರಿನ ಕಷಾಯ ಕುಡಿದ್ರೆ ಈ ಸಮಸ್ಯೆ ನಿವಾರಣೆ ಆಗುತ್ತದೆ. ಎಲೆಯನ್ನು ಅರಿದು ಸಮ ಪ್ರಮಾಣದಲ್ಲಿ ನಿಂಬೆ ರಸದ ಜೊತೆಗೆ ಹಚ್ಚೋದ್ರಿಂದ ಸೊಳ್ಳೆ, ಇರುವೆ ಮುಂತಾದ ಕೀಟಗಳ ಕಚ್ಚುವಿಕೆ ನಿವಾರಿಸಬಹುದು. ಇನ್ನು ಇದು ಕಣ್ಣಿಗೆ, ಗರ್ಭಿಣಿಯರಿಗೆ, ಹೆಣ್ಣು ಮಕ್ಕಳಿಗೆ, ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ಹೊಟ್ಟೆ ಕೊಬ್ಬನ್ನು ಕಡಿಮಿಸಲು, ತೂಕ, ಉಷ್ಣಾಂಶ, ಬೆವರು, ಉರಿಯೂತ ಕಡಿಮೆ ಮಾಡಲು ಸೂಕ್ತವಾಗಿದೆ. ಜ್ಞಾಪಕ ಶಕ್ತಿ, ಮೆದುಳು ಚುರುಕಾಗಲು, ಕಾಮಾಲೆ, ಆಮಶಂಖ್ಯೆ ಮುಂತಾದವಕ್ಕೆ ರಾಮಬಾಣವಿದ್ದಂತೆ. ಸ್ನೇಹಿತರೆ, ನಾವೆಲ್ಲರೂ ಸಾಲು ಮರದ ತಿಮ್ಮಕ್ಕನಂತೆ ಆಗದೆ ಹೋದರೂ ಪರವಾಗಿಲ್ಲ. ಗಿಡ ನೆಡಿ ಅಭಿಯಾನದಲ್ಲಿ ಪಾಲ್ಗೊಂಡು ನಿರಂತರವಾಗಿ ಗಿಡ ನೆಡೋಣ. ಬನ್ನಿ, ಆಗ ನಾವೆಲ್ಲರೂ ಸೇರಿ ಒಬ್ಬ ತಿಮ್ಮಕ್ಕನಂತಾಗಬಹುದು. ಗಿಡ ಉಳಿಸಿ, ಪರಿಸರ ಬೆಳೆಸಿ, ಜಗತ್ತು ಉಳಿಸಿ, ಜೀವ ರಕ್ಷಿಸಿ. ಸ್ಟೇ ಹೋಮ್, ಸ್ಟೇ ಸೇಫ್, ಓಕೆ ಫ್ರೆಂಡ್ಸ್ ಎಂದು ಹೇಳ್ತಾ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎಂಬುದಕ್ಕೆ ಎರಡು ಮಾತಿಲ್ಲ ಎಂದು ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಬಾಯ್ ಬಾಯ್.